ಪೇಪರ್ ಮ್ಯಾಗಜಿನ್ ನೋಡಿದ್ರು ನನ್ನ ಮಗನ ವಿಚಾರನೆ. ನನಗೆ ಗೊತ್ತಿತ್ತು ರೀ, ಒಂದಲ್ಲ ಒಂದಿನ ನನ್ನ ಮಗ ಹೆಸರು ಮಾಡೇ ಮಾಡ್ತಾನೆ ಅಂತ. ನನಗೆ ಟೀ ಅಂಗಡಿ ಅವನು ಹೇಳ್ದ, ಊರಲ್ಲೆಲ್ಲ ಅವನ ಬಗ್ಗೆ ಮಾತುಕತೆ ಅಂತೆ. ಅಪ್ಪ, ಕೆಲವು ಪೇಪರ್ ನಲ್ಲಿ ಅವ್ನು ಮಾಡ್ತಿರೋದನ್ನ ಬೈದು ಬರ್ದಿದ್ದಾರೆ. ಬರೀಲಿ ಬಿಡೆ, ಆ ಕೆಲವ್ರು ಇರೋದೇ ಬೈಯೋದಕ್ಕೆ. ವಿಖ್ಯಾತಿನೋ ಕುಖ್ಯಾತಿನೋ ಏನೋ ಒಂದ್ ಆಗ್ಬೇಕು. ಪೇಪರ್ ನಲ್ಲಿ ಫೋಟೋ ಬರೋದಂದ್ರೆ ಸುಮ್ನೆನಾ? ಅಮ್ಮ ಲೇ ನೋಡೆ, ಪ್ರಕಾಶ 100 ವರ್ಷ ಆಯ್ಸು ಕಣ, ನಿಂಗೆ ನಿನ್ ವಿಷಯನೇ ಮಾತಾಡ್ತಾ ಇದ್ವಿ. ಬಾ ಬಾರೋ. ಎಷ್ಟು ದಿವಸ ಆಯ್ತಾ ನಿನ್ ನೋಡಿ, ಇರು ಕಾಫಿ ಮಾಡ್ಕೊಂಡು ಬರ್ತೀನಿ. ಅಮ್ಮ ಏನು ಬೇಡ, ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ಯಾ? ಏನು ಇಲ್ಲ ಅಪ್ಪ, ಹೊಸ ಮನೆ ನೋಡಿದ್ದೇನೆ. ಎರಡ್ ರೂಮು, ದೊಡ್ಡ ಹಾಲು, ಕಿಚನ್ ತುಂಬಾ ಚೆನ್ನಾಗಿದೆ. ನಿಮ್ಗೋಸ್ಕರ ಲೀಸ್ ತಗೊಂಡಿದ್ದೀನಿ. ಲೇ ಕೇಳಿದ್ಯಾನೆ, ಮನೆ ಲೀಸ್ ತಗೊಂಡಿದ್ದಾನಂತೆ. ಹೌದಾ? ಕಾಫಿ ತಗೋ. ಎಷ್ಟ್ ಕೊಟ್ಟಿಯೋ? ಎಷ್ಟೋ ಕೊಟ್ಟೆ ಬಿಡಮ್ಮ, ನೀವ್ ಚೆನ್ನಾಗಿದ್ರೆ ಸಾಕು. ನೋಡ್ರಿ ಎಷ್ಟು ಪ್ರೀತಿ ನಮ್ಮ ಮೇಲೆ ಅವನಿಗೆ. ಪ್ರೀತಿ ಪ್ರೇಮ ಅದೆಲ್ಲಿದ್ಯಾಮ್ಮ ಈ ಜಗತ್ತಿನಲ್ಲಿ? ಏನ್ ಸರ್ ನೋಡ್ತಾ ಇದ್ದೀರಾ? ಈ ಪ್ರೀತಿ ಪ್ರೇಮ ಅನ್ನೋ ಭಾವನೆಗಳು ಎಷ್ಟು ನೀರಸ ಅಲ್ವಾ? ಇದಕ್ಕೆ ಅರ್ಥ ಹುಡ್ಕೋನು ಮುಟ್ಟಾಳ ಅಷ್ಟೇ. ಏನ್ ಸರ್ ವಿಚಿತ್ರವಾಗಿ ಮಾತಾಡ್ತಾ ಇದ್ದೀರಾ? ಇದು ವಿಚಿತ್ರ ಅಲ್ಲ, ಸತ್ಯ. ಇಲ್ಲ ಸರ್, ಪ್ರೀತಿ ಪ್ರೇಮ ನೀರಸ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಪ್ರೀತಿ ಅನ್ನೋ ಶಬ್ದ ಇಲ್ದಿದ್ರೆ ಈ ಜಗತ್ತೇ ಇರ್ತಿರ್ಲಿಲ್ಲ. ಪ್ರೀತಿ ಇಲ್ಲ ಅನ್ನೋದು ಸುಳ್ಳು. ಮುಖ್ಯವಾಗಿ ಅದನ್ನ ಅರ್ಥ ಮಾಡ್ಕೊಳ್ಳೋ ಮನಸ್ಸಿರ್ಬೇಕು, ಗುರುತಿಸೋ ಅಂತ ಕಣ್ಣಿರ್ಬೇಕು. ಪ್ರೀತಿ ಹಾಗೆಲ್ಲ ಸುಮ್ ಸುಮ್ನೆ ಕಾಣಲ್ಲ ಸರ್, ಅನುಭವಿಸಿದವ್ರಿಗೆ ಮಾತ್ರ ಕಾಣೋದು. ಒಂದ್ ಹೂ ನೋಡಿ, ಅದ್ರ ತುಂಬಾ ಪ್ರೀತಿ ಇದೆ. ಈ ಪ್ರಕೃತಿ ನೋಡಿ, ಅದ್ರಲ್ಲೂ ಪ್ರೀತಿ ಇದೆ. ನೀವ್ ಯಾವತ್ತು ಪ್ರೀತಿ ಪ್ರೇಮನ ಅನುಭವಿಸೇ ಇಲ್ಲ ಬಿಡಿ ಸರ್. ನೀವ್ ಬೇಕಾದ್ರೆ ಕಣ್ಣು ಮುಚ್ಕೊಂಡು ಕೂಡ ಪ್ರೀತಿ ಪ್ರೇಮದ ಆಳನ ತಿಳ್ಕೋಬಹುದು. ಹೌದಾ ಸರ್? ಏ ಮಯ್ಯ, ನಾನು ಜೋಕ್ ಹೇಳಣ? ಹೇಳಪ್ಪ. ಒಬ್ಬ ದೋಸೆ ತಿನ್ನಕ್ಕೆ ಹೋಟ್ಲಿಗೆ ಹೋದ. ಹೋದವನೇ ಸಪ್ಲೈಯರ್ ಕರೆದ್ಬಿಟ್ಟು ದೋಸೆ ಹೇಳ್ದ. ಸರಿ. ದೋಸೆ ತಿಂದಾದ್ಮೇಲೆ ಮತ್ತೆ ಸಪ್ಲೈಯರ್ ಕರೆದು, ಯೋ ಎಲ್ಲಯ್ಯ ಯಜಮಾನ ಏನಯ್ಯ ದೋಸೆ ಹಿಂಗಿದೆ ಅನ್ನಂತೆ. ಅದಕ್ಕೆ ಸಪ್ಲೈಯರ್, ಸರ್ ಯಜಮಾನ್ರು ದೋಸೆ ತಿನ್ನೋದಕ್ಕೆ ಪಕ್ಕದ ಹೋಟ್ಲಿಗೆ ಹೋಗಿದ್ದಾರೆ ಅನ್ನಂತೆ. ದಿನೇಶ ಸ್ವಲ್ಪ ನೀನು ವಾಕ್ ಮಾಡಿ ಕೊಡ್ತೀಯಾ? ಯಾಕೆ ಕೊಡಮ್ಮ ಹೇಳ್ತೀನಿ. ಏ ಸುನಿಲ, ಮೊದ್ಲು ಒಳ್ಳೆ ಹಾಡು ಹಾಕು. ಇವನ್ ದರಿದ್ರ ಜೋಕ್ ಗಳನ್ನ ಕೇಳದಾದ್ರೂ ತಪ್ಪತ್ತೆ ಸರ್. ಇರು 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 ಇರು, ನಾನು ಹಾಕ್ತೀನಿ ಇರು. ಬರ್ಡಿ ಮಕ್ಕಳ, ನಾಳೆ ಶೂಟಿಂಗ್ ಪ್ಲಾನ್ ಮಾಡ್ರು ಅಂದ್ರೆ ಬೆಂಕಿ ಕಾಯಿಸ್ಕೊಂಡು ಮಜಾ ತಗೊಳ್ತಾ ಇದ್ದೀರಾ? ಇಲ್ಲ ಗುರು, ಸೀನ್ ನೋಡ್ಕೊಳ್ಳೋದೇನಮ್ಮ, ಕಂಪ್ಲೀಟೇ ಮಾಡಿದೀವಿ. ಸಖತ್ ಸೀನ್ ಗುರು, ಆ ಜಾಗದಲ್ಲಿ ಇದಕ್ಕಿಂತ ಒಳ್ಳೆ ಸೀನ್ ಮಾಡಕ್ ಆಗೋದೇ ಇಲ್ಲ ಬಿಡಮ್ಮ. ಕೇಳಿದ್ರೆ ಸುಸ್ತಾಗ ಹೋಗ್ತೀಯ. ಹೀರೋ ಹೀರೋಯಿನ್ ಒಂದಾಗೋದಕ್ಕೆ ಎಂತ ಸೀನ್ ಇಟ್ಟಿದೀವಿ ಗೊತ್ತಾ? ಸೂಪರ್ ಆಗಿದೆ. ಅದೇನ್ ಕಿಸಿದ್ರು ಹೇಳಿ ನೋಡೋಣ. ಹೀರೋಯಿನ್ ಗೆ ಹೀರೋ ಮೇಲೆ ಸಿಂಪತಿ ಬರ್ಬೇಕು ಅಲ್ವಾ ಗುರು? ಅವ್ರಿಬ್ರು ಒಂದಾಗ್ಬೇಕು, ಅದಕ್ಕೆ ಏನಾಗುತ್ತೆ? ಹೀರೋ ಸೈಲೆಂಟ್ ಆಗಿ ಹೀರೋಯಿನ್ ನದಿ ದಡದ ಮೇಲೆ ನಡ್ಕೊಂಡು ಹೋಗ್ತಿಯಾಳ ಗುರು. ಕಟ್ ಮಾಡಿದ್ರೆ ಒಂದ್ ಹಾವು ಗುರು ಕಾಲ ಹತ್ರ ಎಮ್ಮೋ ಅಂತ ಕಿರ್ಚ್ಕೊಂಡು ನದಿಗೆ ಬಿದ್ಬಿಟ್ಲು. ಹೀರೋನ್ ಈಜೆ ಬರಲ್ಲ ಗುರು. ಬುಳುಕು ಬುಳುಕು ಅಂತ ಮುಳುಕ್ತವಳೆ, ನನ್ನ ಮಗ ಎಲ್ಲಿಂದ ಬನ್ನು ಲಬಕ್ಕಂತ ಎತ್ ಹಾಕೊಂಡ್ಬಿಟ್ಟ ಹೀರೋ. ಬಟ್ಟೆ ಫುಲ್ಲು ಒದ್ದೆ ಗುರು. ಅದಮ್ಕೊಂಡು ಕೂತಿರ್ತೀಯ? ಇಲ್ಲ ನೀ ಹೇಳ್ತೀಯ ಇಲ್ಲ ನಾ ಹೇಳೋ. ಏ ನೀನೇ ಹೇಳೋ, ಸಖತ್ ಮಜವಾಗ ಹೇಳ್ತೀಯ. ಫುಲ್ ವೆಟ್ ಅಂಡ್ ವೈಲ್ಡ್ ಗುರು. ಹಂಗೇ ತಗೊಂಬಂದು ಹೀರೋಯಿನ್ ನ ಹುಲ್ಲು ಮೇಲೆ ಮಲಗಿಸ್ತಾನೆ. ಪ್ರಜ್ಞೆ ಕಟ್. ನಿಧಾನವಾಗಿ ಕೈಯಂ ತಂದು ಅವಳು ಹೊಕ್ಕಳ ಮೇಲೆ ಪ್ರೆಸ್ ಮಾಡ್ತಾನೆ. ಬುಳುಕ್ಕಂತ ಒಂಚೂರು ನೀರು ಹೊರಗಡೆ ಬರುತ್ತೆ. ಪ್ರೆಸ್ಸು ಬುಳುಕ್, ಪ್ರೆಸ್ಸು ಬುಳುಕ್, ನಾಲ್ಕು ಕಟ್ ಗುರು. ಎದೆ ಮೇಲೆ ಕೆಳಗೆ ಮೇಲೆ ಕೆಳಗೆ, ಇದೂ ಪ್ರಯೋಜನ ಇಲ್ಲ ಅಂತೇಳಿ ನಮ್ಮ ಹೀರೋ ನಿಧಾನವಾಗಿ ಅವಳು ಬಾಯನ್ನ ನೀಟಾಗಿ ಓಪನ್ ಮಾಡಿ ತನ್ನ ಲಿಪ್ಸ್ ಅನ್ನ ಕವರ್ ಮಾಡಿ ಅವಳು ಬಾಯಿ ಒಳಗೆ ಬುಸು ಬುಸು ಅಂತ ಉಸಿರು ಬಿಡ್ತಾನ ಗುರು. ನಮ್ಮ ಹೀರೋ ಇನ್ನು ಕಣ್ಣು ಬಿಡ್ತಾಳೆ. ಎದುರುಗಡೆ ಹೀರೋ ನಿರ್ಲಿಪ್ತನಾಗಿ ಕೂತಿದ್ದಾನೆ. ನಮ್ಮ ಹೀರೋ ಎಂತವನು ಗೊತ್ತಾ ಗುರು? ಓಕೆ ಬಾಯ್ ಅನ್ಬಿಟ್ಟು ಹೊರಡ್ತಾನೆ. ಬಿಡ್ತಾಳ ಹೀರೋ ಇನ್ನು ಲಬಕ್ ಅಂತ ತಪ್ಕೊಂಡು ಲೊಚ ಲೊಚ ಅಂತ ಕಿಸ್ಕೊಟ್ಟು ಬಿಡ್ತಾಳ ಗುರು. ಹೀರೋಯಿನ್ ಹಾಗೆಲ್ಲ ತೋರ್ಸೋದು ಬೇಡ. ಅಲ್ಲ ಗುರು, ಇಂಥದ್ದೆಲ್ಲ ಒಂಚೂರು ಇರ್ಲಿ ಅಂತ ನೀನೇ ಅಲ್ವಾ ಹೇಳಿದ್ದು?
ಸೀನ್ ನಾನು ನೋಡ್ಕೊಳ್ತೀನಿ ಹೋಗ್ರಯ್ಯ ನೀವು ನಾಳೆ ಶೂಟಿಂಗಿಗೆ ಪ್ರಾಪರ್ಟೀಸ್ ಎಲ್ಲ ರೆಡಿ ಮಾಡಿ ಹೋಗಿ ಹೋಗಿ ಶಿಟ್ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಒಂದ್ ವೇಳೆ ನಿನ್ನ ಇಷ್ಟಪಡ್ತೀಯ ಅಂತ ಕೇಳಿದ್ರೆ, ನೀವ್ ಹಾಗೆ ಕೇಳಿದ್ರೆ ನನಗಿಂತ ಲಕ್ಕಿ ಬೇರೆ ಯಾರೂ ಇಲ್ಲ ಅನ್ಸತ್ತೆ. ಐ ಲವ್ ಯು ಪ್ರೇಮ. ಐ ಲವ್ ಯು ಟು ಹರ್ಷ. ಹಾ.